ಈ ಯಾವ ವಿಷಯವನ್ನು ಕೂಡ ಬಿಡಿ ಬಿಡಿಯಾಗಿ ತೆಗೆದುಕೊಳ್ಳದೆ ಗಂಭೀರವಾಗಿ ತಗೊಳ್ಬೇಕು ಕೇರಳದಲ್ಲಿ ಸಿಪಿಐ ಎಂನ ಒಬ್ಬ ಸಚಿವ ಕೆಟಿ ಜಲೀಲ್ ಪಾಕ್ ಆಕ್ಯುಫೈಡ್ ಕಾಶ್ಮೀರವನ್ನು ಸ್ವತಂತ್ರ ಕಾಶ್ಮೀರ ಅಂತ ತೋರಿಸಿ ಭಾರತದ ಕಾಶ್ಮೀರವನ್ನು ಭಾರತ ಆಕ್ರಮಿಸಿಕೊಂಡಿರುವ ಕಾಶ್ಮೀರ ಅಂತ ಕೊಟ್ಟಿರುವ ಹೇಳಿಕೆ ಬಹಳ ಗಂಭೀರವಾಗಿರೋದು ದೇಶದ್ರೋಹಿಗಳು ವ್ಯವಸ್ಥೆಯ ಒಳಗೆ ಇದ್ದರೆ ಜನಪ್ರತಿನಿಧಿಗಳ ರೂಪದಲ್ಲೂ ಇದ್ದಾರೆ ಕೇರಳದಿಂದ ಕನ್ಯಾಕುಮಾರಿಯವರೆಗೂ ಅವ್ರ ಜಾಲ ಇದೆ ಅನ್ನೋದು ದೇಶದ ಸಮಗ್ರತೆಗೆ ಅಪಾಯಕಾರಿ ನಾನು ಕೆಟ್ಟ ಭವಿಷ್ಯ ನುಡಿತಿದ್ದೇನೆ ಅಂತ ಭಾವಿಸಬೇಡಿ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದಾಗ ಸ್ವತಂತ್ರ ಪೂರ್ವದಲ್ಲಿ ನೇರ ಕಾರ್ಯಾಚರಣೆಯ ಮೂಲಕ ದೇಶ ವಿಭಜನೆಯನ್ನ ಸಾಧ್ಯವಾಗಿಸಿದ್ರಲ್ಲ ಅದೇ ರೀತಿ ಭಾರತದಲ್ಲಿ ವಿಧ್ವಂಸಕ ಕೃತ್ಯ ಮತ್ತು ಬೀದಿ ಹೋರಾಟದ ಮೂಲಕ ಮತೀಯವಾದಿ ಶಕ್ತಿಗಳು ಮತ್ತೊಂದು ವಿಭಜನೆಯ ಸಂಚು ರೂಪಿಸ್ತಾ ಇದ್ದಾರೆ ಅನ್ನುವಂತಕ್ಕಂಥ ಅನುಮಾನ ವ್ಯಕ್ತ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಗಂಭೀರವಾಗಿರ್ತಕ್ಕಂಥ ತನಿಖೆ ಮತ್ತು ಕ್ರಮದ ಅವಶ್ಯಕತೆ ಇದೆ ಅಂತ ನಾನು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರಿಗೆ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ ಪಿ ಎ ಐ ಎಂ ಪಾರ್ಟಿ ಉತ್ತರ ಕೊಡಬೇಕು ಈ ಕ್ಷಣದಿಂದಲೇ ಅವನ್ನ ಎಲ್ಲ ಸ್ಥಾನಗಳಿಂದ ವಜಾಗೊಳಿಸಿ ಆ ಕೆ ಟಿ ಜೈಲನ್ನ ಜೈಲಿಗೆ ಕಳಿಸುವ ಕೆಲಸವನ್ನ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ